ನಮಸ್ಕಾರ, ಇಳಿಗೇರ್ ಕಿಚನ್ ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಜಾಡ್ ಕಣಗ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಜಾಡ್ ಕಣಗ ಹೇಳ್ತಾರೆ ಕೊಂಕಣಿಯಲ್ಲಿ. ಇದು ಕೇರಳ ಸ್ಟೋರ್ ಅಲ್ಲೂ ಕೂಡ ಸಿಗುತ್ತೆ. ಒಂದೊಂದೇ ಗಡ್ಡೆಯನ್ನ ಈ ರೀತಿ ತಗೊಂಡು ಬಟ್ಟೆಯಲ್ಲಿ ಹಾಕಿ ತಿಕ್ಕಬೇಕು, ಅದು ಸಿಪ್ಪೆ ಬಿಡುತ್ತೆ. ಈ ರೀತಿ ಕ್ಲೀನ್ ಮಾಡಿದ ಗಡ್ಡೆಯನ್ನ ನೀರಲ್ಲಿ ನೆನ್ಸಿಟ್ಕೊಳ್ಳಿ. ಇದನ್ನ ಈ ರೀತಿ ಮೂರ್ನಾಲ್ಕು ಸಲ ನೀರ್ ಹಾಕಿ ಚೆನ್ನಾಗಿ ಕೈಯಿಂದ ತಿಕ್ಕಿ ತೊಳ್ಕೊಳ್ಳಿ. ಒಂದ್ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕುದಿಸ್ಕೊಳ್ಳಿ. ಇದು ಬೆಂದಿದೆ, ಇಷ್ಟು ಬೆಂದ್ರೆ ಸಾಕು. ಮಸಾಲೆಗೆ ಕೊತ್ತಂಬರಿ, ಜೀರಿಗೆ, ಬಡಿ ಸೊಪ್ಪು, ಮೆಣಸಿನ್ಕಾಯಿ, ಅರಶಿನ ಪುಡಿ ಮತ್ತು ಹಸಿ ತೆಂಗಿನಕಾಯಿ. ಇದಿಷ್ಟನ್ನು ಮಿಕ್ಸಿ ಜಾರಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಮಸಾಲೆ ಈ ರೀತಿ ಇದ್ರೆ ಸಾಕು. ಉಳ್ಳಾಗಡ್ಡೆ ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಪಾತ್ರೆ ಬಿಸಿ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಉಳ್ಳಾಗಡ್ಡೆ ಮತ್ತು ಟೊಮೆಟೋನ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ರುಬ್ಬಿಟ್ಟಿರುವಂತ ಮಸಾಲೆ ಹಾಕಿ ಈ ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಗರಂ ಮಸಾಲೆ ಹಾಕಿ ಎರಡು ಸ್ಪೂನ್ ಹಾಕಿದರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಗಡ್ಡೆಯನ್ನು ಹಾಕಿ ಈಗ ಇದಕ್ಕೆ ಎಷ್ಟು ಗ್ರೇವಿ ಬೇಕಲ್ಲ ನಿಮಗೆ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ಟೇಸ್ಟ್ ನೋಡಿಕೊಂಡು ಸರಿಯಾಗಿ ಉಪ್ಪು ಹಾಕ್ಕೊಳ್ಳಿ. ನೋಡಿ ಇಷ್ಟು ಥಿಕ್ ಆಗಿದೆ ಗ್ರೇವಿ. ಇದಕ್ಕೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಜಾಡ್ ಕಣಗ ಪಲ್ಯ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದ. ನೀವು ನಮ್ಮ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಭಾನುವಾರ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.